ಡಿಡ್ ಯು ಡೂ? ಏನ್ ಮಾಡ್ದೆ ಮೊಮ್ಮಗೆ? Broken heart, tell me if I deserve this feeling. I thought that you know that we had something special till you end up all this way. What did you do? ಏನ್ ಮಾಡ್ದೆ ಮೊಮ್ಮಗೆ? ಏನ್ ಮಾಡ್ದೆ ಮೊಮ್ಮಗೆ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡಿ ನಿನ್ನೆ ಏನೇನ್ ತರ್ಸ್ಕೊಂಡು ಬಂದಿದ್ದಾರೆ ಸರ್. ಸೊ ಅರ್ಧದಲ್ಲಿ ಫೈಟ್ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡಿ ಆಮೇಲೆ ಮಾಲ್ಗೆ ಹೋಗೋದ ಅಂತ ಜಿಯೋ ವರ್ಲ್ಡ್ ಡ್ರೈವ್. ಸೊ ಅಲ್ಲಿಗೆ ಹೋಗೋಣ ಅಂತ. ಎಲ್ಲ ಎಕ್ಸ್ಪೆನ್ಸಿವ್ ಇರೋದು ಅಂತ ನೋಡಿದ ಪ್ರಕಾರ ಇವಾಗ ಅಲ್ಲಿ ಒಂದು ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಎಲ್ಲ ಐ ಎಂಡ್ ಬ್ರ್ಯಾಂಡ್ಸ್ ಇದೆ ಅಂತ. ಜಾಸ್ತಿ ಕೇಳಿದ ಪ್ರಕಾರ ಸೆಲೆಬ್ರಿಟೀಸ್ ಎಲ್ಲ ಶಾಪಿಂಗ್ ಬರ್ತಾರೆ ಅಲ್ಲಿ ಅಂತ. ಆ ಟೈಮು ಬರಲ್ಲ ಅಫ್ಕೋರ್ಸ್. ಇವಾಗ ಹೋಗಿ ನೋಡೋಣ ಏನೇನಿದೆ ಅಲ್ಲಿ ಅಂತ. ಫಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಇವಾಗ ಅಜ್ಜಿಯನ್ನು ಬಾತ್ ಟಬ್ ಕರ್ಕೊಂಡು ಹೋಗ್ಬೇಕು, ವಾಟರ್ ಬಿಟ್ಟಿದ್ದೀನಿ. ಹೀಮ್ಯಾನ ಪರ್ಸಿ ಜಾಕ್ಸನ್. ಮತ್ತೆ ಬಾಗು ಬಗ್ಲಿ ಬಾಗು ಬಗ್ಲಿ. Hi, girl, baby girl. You know, really? Friends, so ready ಆಗಾಯ್ತು. ಇವಾಗೆಲ್ಲ ಪ್ಯಾಕ್ ಮಾಡಬೇಕು ನೋಡಿ. ಎಲ್ಲ ಈಚೆ ತೆಗೆದಿಟ್ಟಿದ್ದೀನಿ ಪ್ಯಾಕ್ ಮಾಡೋದಕ್ಕೆ. ಇಲ್ಲಿ ತೊಗೊಂಡಿರೋದು, ಶಾಪಿಂಗ್ ಮಾಡಿರೋದು, ಅದು ಎಲ್ಲ ಏನೇನು ತೊಗೊಂಡೆ ಅಂತ ಆಮೇಲೆ ಲಾಸ್ಟಲ್ಲಿ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ. ಇಲ್ಲ ಮೇ ಬಿ ಶಾಪಿಂಗ್ ಬ್ಲಾಗಲ್ಲೇ ತೋರಿಸಿರ್ತೀನಿ, ಇನ್ನೂ ಐಡಿಯಾ ಇಲ್ಲ. ಯಾಕೆಂದರೆ ನಾನು ಲೆಂತ್ ನೋಡಿಕೊಂಡು ವೀಡಿಯೋಸ್ ಮಾಡೋದು. ಸೊ ರೆಡಿ ಆಗಬೇಕು. ಜಿಯನ್ನು ಗನ್ ಹಿಡ್ಕೊಂಡು ಕೂತಿದ್ದಾನೆ. ಹಾಂ, ಹೊರಡಬೇಕು ಅಂದರೆ ಫಸ್ಟು ನಾವು ಇಲ್ಲಿ ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ಇಲ್ಲೇ ಇಟ್ಟು ಹೋಗಿ ಜಿಯೋ ವರ್ಲ್ಡ್ ಡ್ರೈವ್ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಇರೋದು. ಚಂದು ಸ್ನಾನ ಮಾಡ್ತಿದ್ದಾರೆ. ಸೊ ಇದು ನಂದು ಔಟ್ಫಿಟ್, ವೈಟ್ ಲಿನನ್ ಶರ್ಟ್, ಲಿನನ್ ಶಾರ್ಟ್ಸ್. ಸೊ ಶರ್ಟು ಮೇ ಬಿ ಅದೇ ಯಾವಾಗಲೇ ಹೇಳಿದ ಹಾಗೆ ಲಿಂಕ್ಸ್ ಯಾವುದ್ರೂ ಸಿಗುತ್ತೆ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಮೆಸೇಜ್ ಹಾಕಿರ್ತೀರಾ, ರಮ್ಯಾ ನಿಮ್ಮದು ಆ ಡ್ರೆಸ್ ಚೆನ್ನಾಗಿದೆ, ಲಿಂಕ್ ಕೊಡಿ ಅಂತ. ಸೊ ಒಂದ್ಸರಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಮೇ ಬಿ ಇದು ಸಿಕ್ಕಿದ್ರೆ ನಾನು ಹಾಕಿರ್ತೀನಿ. ನನ್ನ ಲಾಸ್ಟ್ ಬ್ಲಾಗ್ಸಲ್ಲೂ ಕೂಡ ಹೇಳಿದೆ, ಕೆಲವ್ರಿಗೆ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಹಿಂಗೆ ಟ್ರಾವೆಲ್ ಮಾಡಬೇಕು, ಯಾವ ರೀತಿ ಟ್ರಾವೆಲ್ ಮಾಡಬೇಕು ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗೋದಕ್ಕೆ ಜಿ ಟಿ ಟ್ರಾವೆಲ್ ಇದೆ. ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ಇದೇನು ಅವರು ಸ್ಪಾನ್ಸರ್ಡ್ ಮಾಡಿರೋದಲ್ಲ ಅಥವಾ ನಾವೇ ಬಂದಿರೋದು. ನಿಮಗೆ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾನು ಅವ್ರ ಟ್ರಾವೆಲ್ದು ಹೇಳ್ತಾ ಇದ್ದೀನಿ. ಸೊ ಜಿ ಟಿ ಟ್ರಾವೆಲಲ್ಲಿ ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಕಸ್ಟಮೈಸ್ ಮಾಡ್ಕೋಬೋದು ನಿಮ್ಮ ಟೂರ್ ಪ್ಯಾಕೇಜ್ನ. ಅಥವಾ ಸ್ವಲ್ಪ ಏಜ್ ಆಗಿರೋರಿದ್ರೆ ಅವ್ರಿಗೆ ಗ್ರೂಪ್ ಟೂರ್ ಅಲ್ಲಿ ಹೋಗ್ಬೇಕಂತ ಇಷ್ಟ ಇರುತ್ತೆ, ಅದು ಕೂಡ ನಿಮಗೆ ಸಿಗುತ್ತೆ. ಮತ್ತು ನೀವು ಅರ್ಲಿ ಸ್ವಲ್ಪ ಹೋಗೋದಕ್ಕಿಂತ ಮುಂಚೆ ಜಾಸ್ತಿ ದಿನ ಮುಂಚೆ ಬುಕ್ ಮಾಡಿದ್ರೆ ನಿಮಗೊಂದು ಒಳ್ಳೊಳ್ಳೆ ಆಫರ್ಸ್ ಕೂಡ ಸಿಗುತ್ತೆ. ಜಾಸ್ತಿ ಕಡಿಮೆ ಬೆಲೆಗೆ ನೀವು ಆರಾಮಾಗಿ ಬುಕ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಇಟ್ಕೊಂಡು, ಇವಾಗ ಸಮ್ಮರ್ ಬರ್ತಿದೆ, ಮಕ್ಳಿಗೆ ಹಾಲಿಡೇಸ್ ಇರುತ್ತೆ, ಅವಾಗ ಹತ್ರ ಇಟ್ಕೊಂಡು ಬುಕ್ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಅಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಚೀಪಾಗಿ ಸಿಗುತ್ತೆ, ಫ್ಲೈಟ್ಸ್ ಆಗಿರ್ಬೋದು ಎಲ್ಲನೂ ಅಂತ ನಾನು ಹೇಳ್ತೀನಿ. ನಾವು ಹಂಗೇ ಎಷ್ಟೊಂದು ಸರಿ ಅರ್ಲಿ ಬುಕ್ ಮಾಡಿರ್ತೀವಿ, ಒಂದೊಂದ್ಸರಿ ಅರ್ಲಿ ಬುಕ್ ಮಾಡೋಕ್ಕಾಗದೇ ಇದ್ದಾಗ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಇದು ಕೊಡ್ತಾ ಇದ್ದೀನಿ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ ಹೆಂಗೆ ಬುಕ್ ಮಾಡಬೇಕು, ಯಾವ ರೀತಿ ಟ್ರಾವೆಲ್ ಮಾಡಬೇಕು, ಯಾವ ರೀತಿ ಅವರು ಟ್ರಿಪ್ ಏನಿದೆ ಪ್ಲ್ಯಾನ್ ಮಾಡಬೇಕು ಅಂತ. ಸೊ ಅದೆಲ್ಲದಕ್ಕೂ ನಿಮಗೆ ಜಿ ಟಿ ಟ್ರಾವೆಲಲ್ಲಿ ಸಿಗುತ್ತೆ, ಟ್ರೈ ಮಾಡಿ. ಇವಾಗ ನಮಗೆ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಟ್ರಾವೆಲ್ ಮಾಡೋ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಹೆಂಗೆ ಟ್ರಾವೆಲ್ ಮಾಡಬೇಕು ಅಂತ, ಅವ್ರಿಗೆ ಓಕೆ ಜಸ್ಟ್ ನೀವು ಫ್ಲೈಟ್ಸ್
ಟಿಕೆಟ್ ಎಲ್ಲ ಬುಕ್ ಮಾಡೋದಕ್ಕೆ ಜಿ ಟಿ ಟ್ರಾವೆಲ್ನ ಯೂಸ್ ಮಾಡ್ಬೋದು. ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಅವ್ರಿಗೆ ಇದು ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ ಅವ್ರ ಟೂರ್ನ ಹೆಲ್ಪ್ ಆಗುತ್ತೆ. ನಮಗೆ ನಾನು ಚಂದ ತುಂಬ ಎಷ್ಟೊಂದು ಟ್ರಾವೆಲ್ ಮಾಡಿರೋದ್ರಿಂದ ನಾವು ಆಲ್ಮೋಸ್ಟ್ ನಾವೇ ಟ್ರಾವೆಲ್ ಮಾಡ್ತೀವಿ. ಬಟ್ ಹೆಲ್ಪ್ ಆಗಲಿ ಕೆಲವ್ರಿಗೆ ಅಂದ್ರೆ ನಾನು ಜಿ ಟಿ ಟ್ರಾವೆಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಬೇಕಾದ್ರೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅವ್ರು ತುಂಬ ಎಕ್ಸ್ಪೀರಿಯನ್ಸ್ ಇದೆ ಈ ಇಂಡಸ್ಟ್ರೀಲಿ, 350 ಜನ ಅವರು ಕಂಪ್ನೀಲಿ ವರ್ಕ್ ಮಾಡ್ತಾರೆ. ಮತ್ತು ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಏನಿದೆ ಅವ್ರದ್ದು, ಸೊ ನೋನ್ ಬ್ರ್ಯಾಂಡ್ ಆಗಿರೋದ್ರಿಂದ ನೀವು ಯಾವುದೇ ರೀತಿಯಾದ ಭಯ ಇಲ್ಲದೆ ಬುಕ್ ಮಾಡ್ಬೋದು. ಒಡ್ಬೇಕು ಇವಾಗ, ಪ್ಯಾಕ್ ಮಾಡೋ ಸ್ವಲ್ಪ ತೋರಿಸ್ತೀನಿ, ಫುಲ್ ಏನು ತೋರಿಸಲ್ಲ. ಪ್ಯಾಕ್ ಮಾಡಿಕೊಂಡು ಮತ್ತೆ ಮಾಲ್ಗೆ ಹೋದಾಗ ನಿಮಗೆ ತೋರಿಸ್ತೀನಿ. ಹೋಗಕ್ಕಿಂತ ಮುಂಚೆ ಚೈನ್ ಚಂದು ಒಂದು ಫೈನಲ್ ಆಗಿ ನೋಡ್ಕೊಂಬರ್ತಾರೆ ಏನಾದ್ರು ಬಿಟ್ಟಿದೀವ ಅಂತ. ಚಿನ್ನ ಇರ್ತಾನಲ್ಲ, ಏನಾದ್ರೂ ಕೆಳಗಡೆ ಹಾಕ್ಬಿಟ್ಟಿರ್ತಾನೆ. ಫ್ರೆಂಡ್ಸ್, ಬಂದ್ವಿ ಮಾಲ್ಗೆ. ನೋಡ್ಬೋದು ಇದೇ ಜಿಯೋ ವರ್ಲ್ಡ್ ಡ್ರೈವ್ ಇದು. ಸೊ ಸ್ವಲ್ಪ ದೂರನೇ ಇತ್ತು ನಮ್ಮ ಹೋಟೆಲ್ಗೆ, ತುಂಬ ಟೈಮ್ ತೊಗೊಂತು ಅಂತ ಹೇಳ್ಬೋದು. ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹೇಗಿರುತ್ತೆ ಅಂತ. ಸೊ ಬಂದ್ವಿ ಫೈನಲಿ. ಬಂದ ತಕ್ಷಣ ಒಂದು ಗೊತ್ತಾಗಿದೆ ಏನಂದರೆ ಎಲ್ಲ ಫುಲ್ ಹೈ ಎಂಡ್ ಬ್ರ್ಯಾಂಡ್ಸ್ ಇದೆ ಅಂತ. ಸೊ ಅಷ್ಟೊಂದು ಜನನೂ ಕೂಡ ಇರಲಿಲ್ಲ, ಸ್ವಲ್ಪ ಜನನೇ ಇದ್ದರು. ಮಾಲ್ ಆರಾಮಾಗಿ ಸುತ್ತಾಡೋಕ್ಕೆ ಆರಾಮಾಗಿತ್ತು ಅಂತ ಹೇಳ್ಬೋದು. ಬಂದ್ವಿ ಒಳಗಡೆ, ಏನಂದರೆ ಫುಲ್ ಎಲ್ಲ ಹೈ ಎಂಡ್ ಬ್ರ್ಯಾಂಡ್ಗಳು, ಏನಂದರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಗಳು ಇರೋದಲ್ವ. ಏನೋ ಶಾಪಿಂಗ್ ಮಾಡಬೇಕು ಅಂದರೆ ಹೈ ಎಂಡ್ ಬ್ರ್ಯಾಂಡ್ಗಳು ಶಾಪಿಂಗ್ ಮಾಡಬೇಕು ಅಂದರೆ ಇಲ್ಲಿ ಬರಬೇಕು. ಎಲ್ಲ ಮಿನಿಮಮ್ ಒಂದು ಒಂದು 25 ಕೋಚ್ ಎಲ್ಲ ನಾವು ನೋಡಿದ ಪ್ರಕಾರ ಇನ್ನೇ ಜಾಸ್ತಿ, ಒಂದು 40-50,000 ಇರುತ್ತೆ. ಜಾಸ್ತಿ ಹೈ ಎಂಡ್ ಲ್ಯಾಕ್ಸ್ ಗಟ್ಟೆ, ಅಂದರೆ 100,000,000 ಗಟ್ಟಲೆ ಖರ್ಚು ಮಾಡ್ತೀವಿ ಅಂದರೆ ಬರಬೇಕು. ಬಟ್ ನೋಡೋ, ಸುಮ್ಮನೆ ಹಂಗೆ ಸುತ್ತಾಡಿಕೊಂಡು ಅದರ ಕೆಫೆ ಕೆಫೆ ಹೋಗ್ಬಿಟ್ಟು ಹೋಗ್ಬೋದು. ನೋಡೋಣ, ಇದನ್ನ ಗ್ರೌಂಡು ಫಸ್ಟ್ ಫ್ಲೋರ್ ಹೋಗ್ಬೇಕಲ್ಲ. ಇದ್ರ ಕೂಡ ಆ್ಯಪಲ್ದು ಫಸ್ಟು ಆ್ಯಪಲ್ ಓನ್ ಶೋರೂಮ್, ನಮ್ಮ ಬೆಂಗಳೂರಲ್ಲಿ ಇರೋದೆಲ್ಲ ರೀಸೆಲರ್ಸು, ಇದು ಆ್ಯಕ್ಚುಲಿ ಆ್ಯಪಲ್ ಓನ್ ಶೋರೂಮ್ ಫಸ್ಟ್ ಇನ್ ಇಂಡಿಯಾ. ಜಿಯನ್ ಖುಷಿ ನೋಡಿ, ಹ್ಯಾಮ್ಲಿಸ್ ನೋಡ್ಬಿಟ್ಟ ಅಲ್ಗೆ ಹೋಗ್ಬೇಕಂತೆ, ಖುಷಿಯಾಗಿ ಓಡ್ತಾ ಇದೆ. Broken heart, tell me if I deserve this feeling. I thought that you know that we had something special till you end up all this way. ಜಿಯನ್ ನೋಡಿ ಇಲ್ಲೂ ಬಂದು ಹ್ಯಾಮ್ಲೇಸಲ್ ಪ್ಲೇಯರ್ ಯಾಕೆ ಕರ್ಕೊಂಡು ಬಂದಿದ್ದಾನೆ. ಸಖತ್ ಎಕ್ಸ್ಪೆನ್ಸಿವ್, ಬಟ್ ಏನು ಮಾಡೋದು ಈ ಮಕ್ಕಳು ಕೇಳಲ್ಲ. ಇಷ್ಟೊತ್ತವರೆಗೆ ನಾನು ಆಡಿಸ್ತಿದ್ದೆ, ಇವಾಗ ಚಂದು ಕರ್ಕೊಂಡು ಹೋಗಿದ್ದಾರೆ, ಆಡಿಸ್ತಿದ್ದಾರೆ. ಬಂದಮೇಲೆ ಸ್ವಲ್ಪ ಏನಾದರೂ ತಿನ್ಕೊಂಡು ವಾಪಸ್ಸು ಮತ್ತೆ ಹೋಟೆಲ್ಗೆ ಹೋಗಿ ಲಗೇಜ್ ಎಲ್ಲ ತೊಗೊಂಡು ಆಮೇಲೆ ಹೊರಡೋದು ಅಂತ. ಆಲ್ಮೋಸ್ಟ್ 3:00 ಆಗ್ತಾ ಬಂತು. 6 ಹೋದರೆ ಸಾಕು ಅಲ್ಲಿಂದ ಏರ್ಪೋರ್ಟ್ಗೆ, ಮತ್ತೆ ಪಕ್ಕದಲ್ಲೇ ಇದೆ, 6 ಜಾಸ್ತಿನೇ. ಬಟ್ ಹೋಗೋಣ ಬೇಗ, ಏನೇನು ಮಾಡೋದು ಇಲ್ಲಿ ಅಂತ. ಜಿಯನ್ ಇನ್ನೂ ಒಳಗಡೆ ಆಟ ಆಡ್ತಿದ್ದಾನೆ, ನಾನು ಬಂದು ಚಂದು ಕಳಿಸ್ದೆ ಇವಾಗ ಸ್ವಲ್ಪ ಹೊತ್ತು ಒಳಗಡೆ. So you see faster than the flash or? Yes. He's way faster. Who is faster? Flash or Sonic? Sonic. ಇವಾಗ ಇಲ್ಲಿ ಕೋಕೋ ಕೋಕೋ ಕೋಕೋ
ಸೊ ಏನು ಗೊತ್ತಿಲ್ಲ ನೋಡಿದ್ರಲ್ಲ. ಸೊ ಅಲ್ಲಿ ಬಂದಿದ್ವಿ, ಇದು ಓಬೆರ್ ಆಯ್ತಲ್ಲ, ಓಬೆರ್ ಆಯಿತು. ರೆಸ್ಟೋರೆಂಟ್ ಅನ್ನೋದು ಕೆಫೆ ತುಂಬ ಮಾಡ್ ಆಗಿದೆ, ಮತ್ತೆ ಏನಾದ್ರು ವರ್ಕ್ ಕಿರ್ಕಿನ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಚೆನ್ನಾಗಿರುತ್ತೆ ಚಂದು ಅಂತವ್ರಿಗೆ. ಸೊ ನನಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ, ನನಗೆ ಜೀವಕ್ಕೆ ಪೇಸ್ಟ್ರೀಸು ಅದು ಇದು ಎಲ್ಲ ಕುತ್ಕೊಂಡಿದ್ದೀವಿ, ಆರ್ಡರ್ ಮಾಡಿದ್ದೀವಿ, ಬರಬೇಕು. ಏನು ಆರ್ಡರ್ ಮಾಡಾಯಿತು? ಸೊ ಫ್ರೆಂಡ್ಸ್, ಬಂದ್ವಿ ರೂಮ್ ಹತ್ರ, ಬಂದು ಲಗೇಜ್ ಎಲ್ಲ ತೊಗೊಂಡು ಇವಾಗ ಏರ್ಪೋರ್ಟ್ಗೆ ಹೋಗಬೇಕು. ಸುಸ್ತಾಗಿ ಹೋಗಿದೆ ಫುಲ್ಲು, ಕಣ್ಣೆಲ್ಲ ನೋಡಿದ್ರೆ ಗೊತ್ತಾಗ್ತಿದೆ, ಮುಖ ಕಣ್ಣು ಎಲ್ಲ. Airport. Where are we going? Bangalore, Namane. Friends, ಬಂದ್ವಿ ಏರ್ಪೋರ್ಟ್ ಟರ್ಮಿನಲ್ 2. ಸೊ ಲಗೇಜ್ ಎಲ್ಲ ಹಾಕೊಂಡು ಇವಾಗ ಹೋಗ್ಬೇಕು. ಸ್ವಲ್ಪ ಲಗೇಜ್ ಬೇರೆ ಅರೇಂಜ್ ಮಾಡಬೇಕು, ಅಲ್ಲೋಗಿ ಅರೇಂಜ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿ ಇದೆ, ಇದು ಬಂದಾಗ ಅಷ್ಟೊಂದು ಅನಿಸ್ಲಿಲ್ಲ, ಇವಾಗ ನೋಡಿದಾಗ ಸಿಕ್ಕಾಪಟ್ಟೆ ಬಿಸಿ ಇದೆ. ಸಿಕ್ಕಲಿಲ್ಲ ಫ್ರೆಂಡ್ಸ್, ಬ್ಯಾಗ್ ಚೆಕ್ ಇನ್ ಮಾಡಿದ್ದೆಲ್ಲ ಆಯಿತು, ಚೆಕ್ ಇನ್ ಬ್ಯಾಗ್ ಎಲ್ಲ ಮುಗಿಸಿ ಇವಾಗ ಸೆಕ್ಯೂರಿಟಿ ಚೆಕ್ ಇನ್ ಹೋಗ್ಬೇಕು. ಯಾವ ಕಡೆ ಆ ಕಡೆ ಇರಬೇಕು, ಅಲ್ಲಿ ಇಲ್ಲ ಹೋಗ್ಬೋದಾ? ಅಲ್ಲ, ಇದು ಬರೀ ಊರ್ದು ಅನ್ಸುತ್ತೆ ಚಂದು. ಇವಾಗ ಜಿಯನ್ಗೆ ಫಸ್ಟು ಮನೆಗೆ ಹೋಗ್ಬೇಕು, ಟಾಯ್ಸ್ ಎಲ್ಲ ತೆಗೆದು ಆಟ ಆಡಬೇಕು, ಅದೇ ಒಂದು. ಬಟ್ ಎಷ್ಟು ಬೇಗ 4 ಡೇಸ್ ಆಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ಲ ಚಂದು, ಬಂದಿದ್ದು ಗೊತ್ತಾಗ್ಲಿಲ್ಲ, ಆಲ್ರೆಡಿ ವಾಪಸ್ ಹೋಗ್ತಾ ಇದ್ದೀವಿ. Broken heart, tell me if I deserve this feeling. I thought that you know that we had something special till you end up all this way. So ಇದು ಬಂದು ಮುಂಬೈದು ಟರ್ಮಿನಲ್ 2. ನಾವು ಲ್ಯಾಂಡ್ ಆಗಿದ್ದು ಇಲ್ಲೇನೆ, ವಾಪಸ್ ಹೋಗ್ತಾ ಇರೋದು ಇಲ್ಲೇನೆ. ನೋಡೋಣ ಬನ್ನಿ ಹೇಗಿದೆ ಒಳಗಡೆ. ಫ್ರೆಂಡ್ಸ್, ನಂಗೆ ಗೊತ್ತು ನಿಮಗೆ ನಂದು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ. ಈ ಟ್ರಿಪ್ ಏನಿದೆ ಇದು ಸುಮ್ಮನೆ ಹಂಗೆ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು, ತುಂಬ ಚೆನ್ನಾಗಾಯಿತು. ಮುಂಬೈ ಸ್ವಲ್ಪ ಬ್ಯಾಂಗ್ಳೂರ್ ಥರನೇ, ಬಟ್ ಅದು ಇದೆಲ್ಲ ಬೀಚ್ ಎಲ್ಲ ಇರೋದ್ರಿಂದ ಸೊ ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ಅಂತಲೇ ಹೇಳ್ಬೋದು. ಇವಾಗ ವಾಪಸ್ ಮತ್ತೆ ಕೆಲಸ ಎಲ್ಲ ಸ್ಟಾರ್ಟ್. ಒಂದು 2-3 ಆಲ್ಮೋಸ್ಟ್ 3-4 ಡೇಸಿಂದ ನಾನು ಯೂಟ್ಯೂಬ್ ಏನು ನೋಡೇ ಇರಲಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತಲೇ ಅಂದ್ಕೊಂಡು ವ್ಲಾಗ್ಸ್ ಎಲ್ಲ ಮತ್ತೆ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನನ್ನ ವ್ಲಾಗ್ಸ್ ಎಲ್ಲ ಮೇ ಬಿ ನೀವು ವಾಪಸ್ ಬಂದಮೇಲೆ ನೋಡೋಕ್ಕಾಗೋದಲ್ವಾ, ಸೊ ವಾಪಸ್ ಬಂದಮೇಲೆ ಸಿಗೋದು. ಜಿಯನ್ ಮತ್ತು ಚಂದು ವಾಶ್ರೂಮ್ಗೆ ಹೋಗಿದ್ದಾರೆ, ಸೊ ಅವ್ರು ಬರ್ತಾರೆ, ಬಂದಮೇಲೆ ನೋಡೋಣ. ಏನಾದರೂ ಕಾಫಿ ಏನಾದರೂ ಕುಡಿಬೇಕು, ಸ್ವಲ್ಪ ಹೆಡ್ ಹಾಕಿದೆ ಬೆಳಗ್ಗೆಯಿಂದ ಓಡಾಡಿದೆ ಎಲ್ಲ. ಸ್ವಲ್ಪ ವ್ಲಾಗ್ ಮಾಡಲಿಲ್ಲ ನಾನು, ಸ್ವಲ್ಪನೇ ವ್ಲಾಗ್ ಮಾಡಿದ್ದು, ಆಮೇಲೆ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಆಲ್ಮೋಸ್ಟ್ 3 ಡೇಸಿಂದ ವ್ಲಾಗ್ಸ್ ಮಾಡ್ತಾನೆ ಇದ್ದೆ. ಅದಕ್ಕೆ ಬ್ಯಾಂಗ್ಲೂರ್ ಲಸಾಣಾರೆ ಇಂಡಿಗೋ ಸೇವಿ ಮಾರು ಸಹ 4-8 ಆತಾ ದ್ವಾರ ಕ್ರಮಾಂಕ ಕೃಪ್ಯಾ ಧ್ಯಾನ್ ದೇ. ಬ್ಯಾಂಗ್ಲೋರ್ ಕೋ ಜಾನೆ ವಾಲಿ ಇಂಡಿಗೋ ಕಿ ಉಡಾನ್ 6-4-8 ಅಪ್ವಾರ್ ಸಂಖ್ಯಾ 65B ಸೇ ರವಾನಾ ಹೋಗಿ. ಮೇ ವಿ ಹ್ಯಾವ್ ಯುವರ್ ಅಟೆನ್ಷನ್ ಫಾರ್ ಗೇಟ್ ಚೇಂಜ್. ಫ್ರೆಂಡ್ಸ್, ಇಲ್ಲಿ ಒಂದು ವಡಾಪಾವ್ ತಗೊಳ್ಳೋಣ ಅಂತ ನೆನೆಸಿದ್ವಿ, ಟೈಮ್ ಆಗೋಯ್ತು, ಇವಾಗ ಸ್ಟಾರ್ಟ್ ಆಗೋಗಿದೆ ಬೋರ್ಡಿಂಗು, ಓಡ್ಬೇಕು ಇವಾಗ ಇಲ್ಲಿ ತಗೊಂಡು. ಸೊ ಯಾವಾಗ ಅಷ್ಟೇ ನಾವು ಡೊಮೆಸ್ಟಿಕ್ ಫ್ಲೈಟಲ್ಲಿ ಓಡಾಡಬೇಕಾದ್ರೆ ಯಾವಾಗ್ಲೂ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹೋಗಿರ್ತೀವಿ, ಜಾಸ್ತಿ ಟೈಮ್ ಸಿಗುತ್ತೆ. ಡೊಮೆಸ್ಟಿಕ್ ಫ್ಲೈಟಲ್ಲಿ ಟೈಮೇ ಸಿಗಲ್ಲ, ಓಡೋದೇ ಆಗ್ಬಿಡುತ್ತೆ. ಎಷ್ಟೇನಕ್ಕೆ ಆ ರೀತಿ ಆಗುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ.
ಮತ್ತೆ ಇವತ್ತು ನಾನು ನಿಮ್ಮನ್ನ ಅಜ್ಜೋ ವರ್ಲ್ಡ್ ಡ್ರೈವ್ ಕರ್ಕೊಂಡೋಗಿದ್ದೆ, ಹೇಗ ಅನ್ನಿಸ್ತು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು, ಸೈಲೆಂಟ್ ಆಗಿತ್ತು ಬೇರೆ ಮಾಲ್ಸ್ ಕಂಪೇರ್ ಮಾಡಿದ್ರೆ. ಫೈ ನಮ್ದು ಗೇಟ್ ನಂಬರು, ಹೋಗ್ಬೇಕು ನಮ್ಮ ಚಿನ್ನಿ ಹೇಳ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗ್ತಿದೆ. ಇವಾಗ ಸಖತ್ ಸಿಕ್ಕಾಪಟ್ಟೆ ತುಂಡಾಗ್ಬಿಟ್ಟಿದ್ದಾನೆ, ಜಾಸ್ತಿ ತುಂಟಾಟ ಮಾಡ್ತೆ. ನಿಂತಿದ್ದೀವಿ, ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಕರೆಕ್ಟ್ ಟೈಮ್. Broken heart, tell me if I deserve this feeling. I thought that you know that we had something special till you end up all this way. Please tell me where you left me bleeding. With a broken heart, tell me why I deserve this feeling. I thought that you loved. ಫ್ರೆಂಡ್ಸ್ ಬಂದ್ವಿ ಫ್ಲೈಟ್ ಒಳಗಡೆ, ಅಬ್ಬಾ ಸುಸ್ತಾಗೋಯ್ತು. ನಾನು ಏಟ್ ಕೂಡ ಮಾಡ್ಕೊಂಡು ಜೋರಾಗಿ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತೀನಿ. ನಾ ಮುಂದೆ ಏನಾದರೂ ತಿಂದು ಪೋಲಿತಾ ಅದು ಏನದು ಏನು ಹೇಳ್ತಾರೆ ಅದಕ್ಕೆ, ಅದೇ ಏನಿರ್ತದ ಏನದು ಏನಂತ ಏನೋ ಒಂದು ಪೋಲ್ ಥರ ಇತ್ತದು. ನೋಡ್ಕೊಂಡು ನೋಡ್ಕೊಂಡು ಬರ್ತೀನಿ ನಾ. ಹಿಂಗೆ ಬಿದ್ದೆ, ಏಟಾಗಿ ಹೋಗಿದ್ದೆ. ಸೊ ನೋಡಿಕೊಂಡು ಇಲ್ಲ, ಮನೆಗೆ ಹೋದ ಮೇಲೆ ನೋಡ್ಕೋಬೇಕು. ಅಪ್ಪ ಹಿಂಗಾಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಏಟಾಯಿತು. ಅಪ್ಪ ಅವಳು ಬರೋದೊಂದು ಬಾಕಿ, ಬಟ್ ಎಲ್ಲರೂ ಇದ್ರು ಅಳತಾಗಲ್ವಲ್ಲ. ಸೊ ಹಂಗೆ ಬಂದುಬಿಟ್ಟೆ. ಇನ್ನೂ ಏಟಾಗಿದೆ, ಪೇನ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ನೋವಿದೆ. ಬಂದಾಯ್ತು, ಇವಾಗ ಹೋಗಿ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಜಿ ಎನ್ ಒಂದು ಮೂವಿ ನೋಡ್ಕೊಂಡು ಬಂದ, ಜುರಾಸಿಕ್ ವರ್ಲ್ಡು. ನೋಡಿ ನಮ್ಮ ದೊಡ್ಡ ಮನುಷ್ಯ ಕೈ ಬಿಟ್ಬಿಡ್ಬೇಕಂತ, ಅವನೇ ಬರ್ಬೇಕಂತ. ಬಂದ್ವಿ, ಬಂದ್ಬಿಟ್ಟು ಇಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಜಿಯನ್ ಅಲ್ಲಿಂದ ಕೆಳಗಡೆ ಇಳಿಯೋದೇ ಇಲ್ವಂತೆ, ಅದ್ರ ಮೇಲೆ ಕುತ್ಕೊಂಡಿದ್ದಾನೆ.
ಸೊ ಡಿಸೆಂಬರ್ ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ನಂಗೆ ಕಮೆಂಟ್ ಮಾಡಿ ಹೇಳಿ, ಏನೇನ್ ಪ್ಲಾನ್ ಮಾಡಿದಿರಾ, ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ. ಸೊ ಫ್ರೆಂಡ್ಸ್, ಇವಾಗ ಕ್ಯಾಬಲ್ಲಿ ಕುತ್ಕೊಂಡಿದೀವಿ, ಈ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿಂದ 1 hour ಆದ್ರೂ ಬೇಕು ಮನೆಗೆ ಹೋಗೋದಕ್ಕೆ. Till you end up all this way.